ಪ್ರೊಟೆಸ್ಟ್ ಇವತ್ತು ನಾವು ಒಕ್ಕಲಿಗರ ಜನಾಂಗದಿಂದ ನಾವು ತುಂಬ ತಾಳ್ಮೆಯಿಂದ ಅವತ್ತು ಏನು ಆ ಹುಚ್ಚ 420 ಭಗವಾನವನು ಮಹಿಷಾದಸರದಲ್ಲಿ ನಮ್ಮ ಒಕ್ಕಲಿಗರ ಜನಾಂಗನ ಕೀಳಾಗಿ ಮಾತಾಡಿದ್ನೋ ಅಂಥ ಸಂದರ್ಭದಲ್ಲಿ ನಮ್ಮ ಕಾನೂನು ಏನೂ ಅವ್ರ ಬಗ್ಗೆ ಕಠಿಣ ಕ್ರಮ ತಗೊಂಡಿಲ್ಲ. ನಾವು ಅದಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಜನಾಂಗದಿಂದ ಕಮಿಷನರ್ ಆದವ್ರಿಗೂ ಮನವಿ ಕೊಟ್ವಿ, ಅವ್ರನ್ನ ಒಂದು ಅರೆಸ್ಟ್ ಮಾಡಿ ಅಂತ. ಆದರೂ ಅರೆಸ್ಟ್ ಮಾಡಿಲ್ಲ. ದೇವರಾಜ ಸ್ಟೇಷನ್ಗೂ ಕೊಟ್ವಿ, ಅರೆಸ್ಟ್ ಮಾಡಿಲ್ಲ. ಮನೆ ಹತ್ರ ಹೋಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅಂದ್ವಿ, ಅರೆಸ್ಟ್ ಮಾಡಿಲ್ಲ. ಅವ್ರನ್ನ ಅರೆಸ್ಟ್ ಮಾಡೋ ಬದಲು ನಮ್ಮನ್ನೇ ಅರೆಸ್ಟ್ ಮಾಡಿದ್ರು. ನಮ್ದೇನು ಅಂದರೆ ಇಂಥ ದಸರಾ ನಡೆಯುವಾಗ ವಿದೇಶದಿಂದೆಲ್ಲ ಫಾರಿನರ್ಸ್ಗಳು ಆಗಮಿಸ್ತಾರೆ ಮೈಸೂರಿಗೆ, ಅಂಥ ಸಂದರ್ಭದಲ್ಲಿ ಇಂಥ ಲುಚ್ಚ ಮೈಸೂರಲ್ಲಿ ಇರಬಾರ್ದು ಅನ್ನೋದು ಒಂದೇ ನಮ್ಮದು ಒಂದು ಮನವಿ. ಅವನ್ನ ದಯವಿಟ್ಟು ಗಡಿಪಾರು ಮಾಡಬೇಕು, FIR ಹಾಕಬೇಕು, ಬಂಧಿಸಬೇಕು. ಇಲ್ಲಾಂದರೆ ನಾವು ದಸರಾ ದಿನ ಬೇರೆ ಥರ ಹೋರಾಟವನ್ನು ಮಾಡಬೇಕಾಗುತ್ತೆ. ನಮ್ಮ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮರಸ್ವಾಮಿ ಅವರಿಗೆ ಕಾಲ್ ಮಾಡಿದ DCP ಅವರು, ಮುಂದಿನ 48 ಗಂಟೆ ಒಳಗೆ ಅವ್ರ ಮೇಲೆ FIR ಮಾಡ್ತೀನಿ, ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಮಾಡೇ ಮಾಡ್ತೀವಿ, ಅದು ಕಾನೂನು ಒಂದು ಲೀಗಲ್ ಹೋಗಿರೋದ್ರಿಂದ ಬರೋದು ಲೇಟ್ ಆಗಿದೆ ಅಂತ ಹೇಳಿದರೆ 48 ಗಂಟೆಗಳಲ್ಲಿ FIR ಮಾಡಿ ಬಂಧಿಸ್ತಿಲ್ಲ ಅಂದರೆ ನಮ್ಮ ಒಕ್ಕಲಿಗರ ಮುಖಂಡರು ಬೃಹತ್ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ CM ಬರಬೇಕಾದ್ರೆ ಕಪ್ಪು ಬಟ್ಟೆ ಪ್ರದರ್ಶನ ಇರ್ಬೋದು, ಜಿಲ್ಲಾಡಳಿತ ವಿಫಲ ಆಯಿತು. ಇವತ್ತು 48 ಗಂಟೆ ಒಳಗೆ FIR ಮಾಡಲಿಲ್ಲ ಅಂದರೆ ಇನ್ನು ಮುಂದಿನ ಗಳಲ್ಲಿ ಭಾರಿ ಬೃಹತ್ ಹೋರಾಟ ನಡೆಯುವ ಸಾಧ್ಯತೆ ಇದೆ ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನ ನೆನ್ಪಾಡಿ ಇಟ್ಕೊಳ್ಳಿ ಸರ್. ಸರ್, ಈಗ ಬಹುಶಃ ಒಂದು ವಾರ ಕಳೀತು, ಭಗವಾನ್ ಅವರು ಒಕ್ಕಲಿಗ ಸಮಾಜದ ಬಗ್ಗೆ ಒಂದು ಹೇಳಿಕೆ ಕೊಟ್ಟು, ಅದು ಕುವೆಂಪು ಅವರ ವಿಚಾರ ಕೋರ್ಟ್ ಮಾಡಿ ಒಂದು ಹೇಳಿಕೆ ಕೊಟ್ಟು ಒಂದು ವಾರ ಆಯಿತು. ಆದರೆ ಏನು ಜಿಲ್ಲಾಡಳಿತ ಒಂದು ಕಾನೂನಿನ ಆದೇಶನ ಪಾಲನೆ ಮಾಡಬೇಕು ಅಂತ ಹೇಳಿತ್ತು, ಆ ಪಾಲನೆ ವೈಲೇಟ್ ಮಾಡಿ ಒಂದು ವಾರ ಆಗಿದ್ದರೆ ಜಿಲ್ಲಾಡಳಿತ ಇದುವರೆಗೆ ಅವರೇ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಅಂತ ಕೆಲಸ ಆಗಿಲ್ಲ. ಹಂಗಾಗಿ ನಾವು ಅವತ್ತು ಮನೆಗೆ ಮುತ್ತಿಗೆ ಕೂಡ ಹಾಕಿದ್ವಿ, ಇವತ್ತು ಪ್ರೊಟೆಸ್ಟ್ ಕೂಡ ಮಾಡ್ತಾಯಿದ್ದೀವಿ. ಇವತ್ತು ಪೊಲೀಸ್ನವರು ಕೋರ್ಟ್ ಮುಂದೆ ಮಾಡಬಾರ್ದು ಅನ್ನೋಂಥ ಒಂದು ವಿನಂತಿ ಮಾಡಿಕೊಂಡ್ರು. ಹಂಗಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪೊಲೀಸ್ ವಿಭಾಗಕ್ಕೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘಟನೆಗಳ ವತಿಯಿಂದ ಒಂದು ಮೆಸೇಜ್ ಕೊಟ್ಟಿದ್ದೀವಿ. 48 hours ಒಳಗಡೆ ಮಾನ್ಯ ಭಗವಾನ್ ಅವ್ರನ್ನ ಏನಾದರೂ ಬಂಧಿಸಿ ಅಥವಾ ಅರೆಸ್ಟ್ ಮಾಡಿಲ್ಲ ಅಥವಾ ಗಡೀಪಾರು ಮಾಡಿಲ್ಲ ಅಂತಂದರೆ ದಸರಾ ಕಾರ್ಯಕ್ರಮಕ್ಕೆ ಬರ್ತಾರಂತ ಮುಖ್ಯಮಂತ್ರಿಯವ್ರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ಸಂಘಟನೆಗಳು ಕೂಡ ತೀರ್ಮಾನ ಮಾಡಿದೆ. ಅದನ್ನು ಮಾಡ್ತೇವೆ ಸರ್. ಬಂದಿಸಿ ಧಿಕ್ಕಾರ ಧಿಕ್ಕಾರ.